ಓಂ ಶ್ರೀ ಶ್ರೀಮುಕ್ತಿನಾಗಾಯ ನಮಃ ತುಂಬಾ ಜನ ಕರೆಗಳನ್ನ ಮಾಡಿದಾಗ ಅಥವಾ ಮೆಸೇಜ್ಗಳನ್ನ ಮಾಡಿದಾಗ ಹೇಳ್ತಾ ಇರ್ತಾರೆ ನೀವು ಎಲ್ಲದಕ್ಕೂ ಹೇಳ್ತಿರ್ತೀರ ಗರ್ಭಿಣಿ ಸ್ತ್ರೀಯರಿಗೆ ಏನೆಲ್ಲ ಆಹಾರ ತೆಗೆದುಕೊಂಡ್ರೆ ಒಳ್ಳೇದು ಇದನ್ನು ಕೂಡ ತಿಳಿಸ್ಕೊಡಿ ಅಂತ ಇದನ್ನ ನಾನು ನನ್ನ ಪುಸ್ತಕಗಳಲ್ಲೆಲ್ಲ ಬರೆದಿದ್ದೀನಿ ಮತ್ತೆ ಸಾಕಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದೀವಿ ಮತ್ತು ಕೆ ಕೂಡ ಕೆಲವೊಮ್ಮೆ ಕೆಲವು ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ತುಂಬಾ ಅನುಕೂಲ ಆಗತ್ತೆ ಅನ್ನೋ ವಿಚಾರ ಇರುತ್ತೆ ಹಾಗಾಗಿ ಮತ್ತೊಂದು ಪದಾರ್ಥವನ್ನ ಸೇವನೆ ಮಾಡೋದಿಕ್ಕೆ ಹೇಳೋದಕ್ಕೋಸ್ಕರ ಈ ಒಂದು ಪ್ರಯತ್ನ ಹೌದು ಗರ್ಭಿಣಿ ಸ್ತ್ರೀಯರಿಗೆ ಆಹಾರದಲ್ಲಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇರೋದಿಲ್ಲ ಅದು ತಿನ್ಬಾರ್ದು ಇದು ತಿನ್ನಬಾರದು ಅಂತ ಅವರಿಗೆ ಯಾವುದನ್ನ ತಿನ್ಬೇಕು ಅಂತ ಅನ್ಸುತ್ತೆ ಅದೆಲ್ಲವನ್ನು ತಿನ್ಬೋದು ಅದರಲ್ಲಿ ಕೂಡ ಪೌಷ್ಟಿಕಾಂಶ ಇರತಕ್ಕಂತಹ ಆಹಾರವನ್ನು ಹೆಚ್ಚೆಚ್ಚು ತಿನ್ನೋದ್ರಿಂದ ಬೆಳೆಯುವ ಒಳಗಡೆ ಇರತಕ್ಕಂತಹ ಮಗುವಿಗೆ ಒಳಭಾಗದಿಂದಲೇನೆ ಪುಷ್ಟಿಯನ್ನ ಕೊಟ್ಟಾಗ ಮಾತ್ರ ಮುಂದೆ ಅದಕ್ಕೆ ಅಪೌಷ್ಟಿಕತೆ ಉಂಟಾಗೋದಿಲ್ಲ ತಾಯಿಯ ಗರ್ಭದಲ್ಲಿ ಏನಾದ್ರೂ ಅಪೌಷ್ಟಿಕತೆ ಉಂಟಾದ್ರೆ ಆಮೇಲೆ ಅದು ಅಷ್ಟು ಸುಲಭವಾಗಿ ಸರಿಪಡಿಸೋದಿಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಸ್ತ್ರೀ ಗರ್ಭಿಣಿ ಇರುವಾಗ್ಲೇನೆ ಹೆಚ್ಚು ಪೌಷ್ಟಿಕಾಂಶ ಇರ್ತಕ್ಕಂತ ಆಹಾರ ಸೇವನೆ ಮಾಡೋದು ತುಂಬಾ ಮುಖ್ಯ ಆಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ಮತ್ತೊಂದು ಪದಾರ್ಥವನ್ನ ಸೇವನೆ ಮಾಡೋದಿಕ್ಕೆ ಹೇಳ್ತೀನಿ ತಿನ್ನೋದಿಕ್ಕೆ ಖುಷಿನೂ ಆಗ್ಬೇಕು ತಿನ್ನೋದಿಕ್ಕೆ ಚೆನ್ನಾಗೂ ಇರಬೇಕು ಅದರಿಂದ ಅನುಕೂಲವೂ ಆಗ್ಬೇಕು ಅಂತಹ ಪದಾರ್ಥ ಅಂದ್ರೆ ಅದು ಸ್ವೀಟ್ ಕಾರ್ನ್ ಸಿಹಿ ಜೋಳ ಸಿಹಿ ಜೋಳ ಎಲ್ಲ ಕಡೆ ಸಿಕ್ಕುವಂಥದ್ದು ರಸ್ತೆ ರಸ್ತೆಯಲ್ಲೂ ಕೂಡ ಗಾಡಿಗಳಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ ಇವಾಗ ಇದು ಎಲ್ಲ ಭಾಗದಲ್ಲಿಯೂ ಸಿಕ್ಕುವಂಥದ್ದು ಏನು ಕಷ್ಟ ಇದು ತಿನ್ನಕ್ಕೂ ತುಂಬಾ ಸೊಗಸಾಗಿರುತ್ತೆ ಎಲ್ಲರಿಗೂ ಇಷ್ಟವೂ ಆಗತ್ತೆ ಇದನ್ನ ಬೇಕಾದಷ್ಟು ರೀತಿಯಲ್ಲಿ ಅಡಿಗೆಯಲ್ಲಿ ಉಪಯೋಗಿಸ್ಬಹುದು ಏನು ಇಲ್ಲಾಂದ್ರೆ ಹಾಗೆ ಬಿಡಿಸ್ಕೊಂಡು ತಿನ್ಬಹುದು ಇಲ್ಲಾಂದ್ರೆ ಬೇಯಿಸ್ಬಿಟ್ಟು ಒಂಚೂರು ಉಪ್ಪು ಪೆಪ್ಪರ್ ಹಾಕೊಂಡು ತಿನ್ಬಹುದು ಹೇಗೆ ಬೇಕಾದ್ರೂ ತಿನ್ಬೋದು ಹೇಗಾದ್ರೂ ತಿನ್ನಿ ಈ ಸ್ವೀಟ್ ಕಾರ್ನ್ ಅನ್ನು ತಿಂತ ಬನ್ನಿ ತಿನ್ನೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗತ್ತೆ ಗರ್ಭಿಣಿ ಸ್ತ್ರೀಯರಿಗೆ ಒಳ್ಳೆಯ ಪೌಷ್ಟಿಕಾಂಶವೂ ಸಿಕ್ಕತ್ತೆ ಹುಟ್ಟುವ ಮಗುವಿಗೆ ಕೂಡ ಅಪೌಷ್ಟಿಕತೆ ಉಂಟಾಗೋದಿಲ್ಲ ಅಷ್ಟೇ ಅಲ್ಲ ಈ ಸಮಯದಲ್ಲಿ ತಿನ್ನೋದ್ರಿಂದ ಮಗುವಿಗೆ ಮುಂದೆ ಕಣ್ಣಿನ ದೃಷ್ಟಿಗೆ ಯಾವುದೇ ರೀತಿಯ ಸಮಸ್ಯೆಯೂ ಬರೋದಿಲ್ಲ ಇದು ತುಂಬಾ ಮುಖ್ಯ ಅದಕ್ಕಾಗಿಯೇ ನಾನಿವತ್ತು ಹೇಳ್ತಾ ಇರುವಂತದ್ದು ಇದನ್ನ ತಿನ್ನೋದ್ರಿಂದ ಇತ್ತೀಚೆಗೆ ಏನಾಗ್ತಾ ಇದೆ ಮಕ್ಕಳು ಹೆಚ್ಚು ಹೆಚ್ಚು ಮೊಬೈಲ್ ವೀಕ್ಷಣೆ ಮಾಡುವಂಥದ್ದು ಮತ್ತೆ ಶಾಲಾ ಕಾಲೇಜುಗಳಿಗೆ ಹೋಗುವಾಗ ಕಂಪ್ಯೂಟರ್ಗಳನ್ನ ನೋಡ್ತಕ್ಕಂಥದ್ದು ಟಿವಿಯನ್ನ ನೋಡುವಂಥದ್ದು ಹೆಚ್ಚು ಹೆಚ್ಚು ಪ್ರಖರವಾಗಿರ್ತಕ್ಕಂತಹ ಬೆಳಕಿನಲ್ಲಿ ಕೆಲಸವನ್ನ ಮಾಡುವಂಥದ್ದು ಈ ಎಲ್ಲ ಕಾರಣಗಳಿಂದಾಗಿ ಏನಾಗ್ತಾ ಇದೆ ಕಣ್ಣಿನ ದೃಷ್ಟಿ ಬಹಳ ಬೇಗ ಒಂದ್ ರೀತಿ ಆ ದೃಷ್ಟಿಯನ್ನು ಮಂದವಾಗ್ತಾ ಬರುತ್ತೆ ಅದರಿಂದಾಗಿ ಬಹಳ ಬೇಗ ಕನ್ನಡಕವನ್ನ ಹಾಕೊಳ್ತಾರೆ ಅದಕ್ಕೆ ಮಗು ಹೊಟ್ಟೆಯ ಒಳಗೆ ಇದ್ದಾಗ್ಲೇನೆ ಗರ್ಭದಲ್ಲಿ ಇರುವಾಗ್ಲೇನೆ ಅದಕ್ಕೆ ಕಣ್ಣಿಗೆ ಪೌಷ್ಟಿಕಾಂಶ ಕೊಡ್ತಕ್ಕಂತಹ ಈ ಈ ಸಿಹಿ ಜೋಳವನ್ನ ತಿನ್ನೋದ್ರಿಂದ ಮುಂದಿನ ದಿನಗಳಲ್ಲಿ ಮಗುವಿಗೆ ಕಣ್ಣಿಗೆ ಬರತಕ್ಕಂತಹ ಸಮಸ್ಯೆಗಳು ಬರೋದಿಲ್ಲ ಅಂದ್ರೆ ಎಂತಹ ಅದ್ಭುತವಾದಂತಹ ವಿಚಾರ ಇದು ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಮರಿದಿರ ನೀವು ಸಿಕ್ಕಾಗ ಸಿಕ್ಕದೇ ಇದ್ರೆ ಹುಡ್ಕೊಂಡು ಹೋಗೋದು ಬೇಡ ಸಿಕ್ಕಾಗ ಸಿಕ್ಕಾಗ ಈ ಒಂದು ಸಿಹಿ ಜೋಳವನ್ನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆಯನ್ನ ಮಾಡ್ತಾ ಬನ್ನಿ ಅನೇಕ ರೀತಿಯಲ್ಲಿ ಸಹಾಯ ಆಗತ್ತೆ ಅಷ್ಟೇ ಅಲ್ಲ ಹೃದಯ ದೌರ್ಬಲ್ಯವನ್ನ ತಪ್ಪಿಸತ್ತೆ ಮತ್ತೆ ಯಾರು ಆಗಿಂದಾಗೆ ಈ ಜೋಳವನ್ನ ತಿಂತಾ ಇರ್ತಾರೆ ಅವರಿಗೆ ಮುಂದೊಂದು ದಿವಸ ಸ್ಟ್ರೋಕ್ ಆಗುವುದನ್ನು ಕೂಡ ತಪ್ಪಿಸುವಂತಹ ಸಾಧ್ಯತೆ ಇದೆ ಹಾಗಾಗಿ ಇವೆಲ್ಲವೂ ಬಹಳ ಉತ್ತಮ ಪೌಷ್ಟಿಕಾಂಶದಿಂದ ಕೂಡಿರ್ತಕ್ಕಂತಹ ಒಂದು ಪದಾರ್ಥಗಳು ಇದರ ಸೇವನೆಯನ್ನ ಮಾಡಬೇಕು ಇದನ್ನ ಯಾವ್ದಿಕ್ಕಾದ್ರೂ ಸೇರಿ ಯಾವ ರೂಪದಲ್ಲಾದ್ರೂ ಸೇವನೆ ಮಾಡಿ ಒಂದು ಕೋಸಂಬರಿಯ ರೂಪದಲ್ಲಿ ಮಾಡಿ ಕೂಡ ಸೇವನೆ ಮಾಡೋದ್ರಿಂದ ಕೂಡ ಸಾಕಷ್ಟು ಲಾಭ ಆಗತ್ತೆ ಹಾಗಾಗಿ ಗರ್ಭಿಣಿ ಸ್ತ್ರೀಯರಿಗೆ ವಿಶೇಷವಾಗಿ ಎಲ್ಲರಿಗೂ ಒಳ್ಳೆಯದೇ ಆದರೆ ಇವರಿಗೆ ಮತ್ತಷ್ಟು ವಿಶೇಷವಾಗಿ ಉತ್ತಮವಾಗ್ತಕ್ಕಂತಹ ಆಹಾರ ಇದನ್ನ ಸೇವನೆ ಮಾಡಿ ನಿಮ್ಮ ಮತ್ತೆ ಮುಂದೆ ಹುಟ್ಟುವ ಮಗುವಿನ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಮತ್ತೆ ಯಾಕೆ ತಡ ನಿಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ನೀವು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಆರೋಗ್ಯವಾಗಿರಲಿ ಅನ್ನುವಂಥದ್ದು ನಮ್ಮ ಅಭಿಲಾಷೆ ಅದಕ್ಕೆ ನೀವು ಕೂಡ ಪ್ರೋತ್ಸಾಹವನ್ನ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗಿರ್ತೇನೆ ಅಲ್ಲಿವರೆಗೆ ನಮಸ್ತೆ